ಹೇ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚರಣ್ ಕ್ರಿಯೇಟಿವ್ ಇನ್ ಕನ್ನಡ. ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ತಮ್ಮನೇ ನೋಡಿರೋತ್ತೆ ಯಾವ ರೀತಿ ಎಡಿಟ್ ಮಾಡೋದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಚರಣ್ ಕ್ರಿಯೇಟಿವ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಗೆ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂತಂದರೆ, ನಿಮ್ಗೆ ಇದಕ್ಕೆ ಬೇಕಾಗಿರೋ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಫ್ರೆಂಡ್ಸ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಇದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಮೊದಲು ನೀವು ಟೆಕ್ಸ್ಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ಯಾವ ರೀತಿ ಬರ್ಕೋಬೇಕು ಅಂದರೆ ಆ ರೀತಿ ಅಂದರೆ, ನಾನು ಚರಣ್ ಕ್ರಿಯೇಟಿವ್ ಅಂತ ಬರ್ಕೋಬೇಕು, ಅದಕ್ಕೋಸ್ಕರ ಒಂದು ಟೆಕ್ಸ್ಟ್ ಓಪನ್ ಮಾಡ್ಕೊತೀನಿ ಫ್ರೆಂಡ್ಸ್. ಅಂದರೆ ಎಡಿಟ್ ಐಕನ್ ಇದೆ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಗೆ ಏನು ಹೆಸರು ಬೇಕೋ ನಾನು ಬರ್ಕೊಳ್ಳಿ ಫ್ರೆಂಡ್ಸ್. ನಾನು ಚರಣ್ ಕ್ರಿಯೇಟಿವ್ ಅಂತ ಬರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಚರಣ್ ಕ್ರಿಯೇಟಿವ್ ಅಂತ ನೇಮ್ನ ಟೈಪ್ ಮಾಡ್ಕೊಳ್ಳೋಣ. ಎಲ್ಲ ಬಿಗ್ ಲೆಟರಲ್ಲೇ ಬರ್ಕೊಳ್ಳಿ ಫ್ರೆಂಡ್ಸ್. ಬಿಗ್ ಲೆಟರ್ ಬರ್ಕೊಂಡೆ ಕ್ಯಾಪಿಟಲ್ ಲೆಟರಲ್ಲಿದ್ದರೆ ಚೆನ್ನಾಗಿ ಕಾಣುತ್ತೆ, ಸ್ಮಾಲ್ ಲೆಟರಲ್ಲಿದ್ದರೆ ಅಷ್ಟೇ ಯೂನಿಕಾಗಿ ಕಾಣಲ್ಲ. ಅದಕ್ಕೋಸ್ಕರ ಆ ನಂತರ ಇದಕ್ಕೆ ಯಾವ ರೀತಿ ಬೇಕಾ ಸೈಜು ದೊಡ್ಡದ ಮಾಡ್ಕೊಂಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ನಿಮಗೆ ಯಾವ ರೀತಿ ಫಾಂಟ್ಸ್ ಬೇಕಾದ್ರೂ ಫಾಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದರಲ್ಲಿ ನೇವಿ ಫಾಂಟ್ಸ್ ಇದೆಯಲ್ಲ ಫ್ರೆಂಡ್ಸ್, ಯಾವಾಗಲೂ ನಾನು ನೇವಿ ಫಾಂಟ್ಸೇ ಆ್ಯಡ್ ಮಾಡ್ಕೊಳೋದು. ಆ ಫಾಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆನಂತರ ಓಕೆ ಮೇಲೆ ಕ್ಲಿಕ್ಕೊಂಡು ಬ್ಯಾಕ್ಗ್ರೌಂಡು ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ಗ್ರೈಡರ್ ನೆಟ್ ಅಂತ ಇದೆ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿಕೊಂಡು ಈ ರೀತಿಯಾದ ಒಂದು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇದು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡು ಅಂತ ಗೊತ್ತಿಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ ಅದನ್ನು ಹೇಳ್ಕೊಡ್ತೀನಿ. ಇದು ಗ್ರೇಟ್ನೆಸ್ ಮಾಡ್ಕೊತೀನಿ ಫ್ರೆಂಡ್ಸ್. ನೀವು ಇಷ್ಟ ಬಂದಿದ್ದ ಕಲರ್ಗಳನ್ನ ಇಲ್ಲಿ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಚೇಂಜ್ ಮಾಡ್ಕೊಂಡ ನಂತರ ನೀವು ಆಮೇಲೆ ನಂತರ ಇಲ್ಲಿ ಕಲರ್ ಅಂತ ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಕ್ರಿಯೇಟಿವ್ ಇದೆಲ್ಲ ಬ್ಲ್ಯಾಕ್ ಕಲರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಕ್ರಿಯೇಟಿವ್ ಬ್ಲ್ಯಾಕ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಆನಂತರ ಮತ್ತೆ ನಾವು ಬ್ಯಾಕ್ಗ್ರೌಂಡ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡ ನಂತರ ಲೆಫ್ಟ್ ಬೆಂಡಿಂಗ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನ ಐಕಾನ್ ಮಾಡಿಕೊಂಡ್ರೆ ಲೆಫ್ಟ್ ಸೈಡು ಸ್ವಲ್ಪ ಮೂವ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ರೈಟ್ ಬೆಂಡಿಂಗ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ರೈಟ್ ಸೈಡ್ ಸ್ವಲ್ಪ ಆಗುತ್ತೆ. ಅನಂತರ ಟಾಪ್ ಬೆಂಡಿಂಗ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಟಾಪ್ ಸ್ವಲ್ಪ ಸ್ಕ್ರೋಲ್ ಆಗುತ್ತೆ. ಅನಂತರ ಬಾಟಮ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸ್ವಲ್ಪ ನಿಮಗೆ ಎಷ್ಟೆಷ್ಟು ಬೇಕು ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇನ್ನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅನಂತರ ಕೆಳಗೆ ರೇಡಿಯಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಪೂರ್ತಿ 100 ಇಟ್ಕೊಳ್ಳಿ ಫ್ರೆಂಡ್ಸ್. ಇಟ್ಕೊಂಡ್ರೆ ಈ ರೀತಿ ಸರ್ಕಲ್ ರೀತಿ ಕಾಣುತ್ತೆ ಫ್ರೆಂಡ್ಸ್, ಅದು ಸ್ಕ್ವೇರ್ ರೀತಿ ಕಾಣಲ್ಲ, ಸರ್ಕಲ್ ರೀತಿ ಕಾಣುತ್ತೆ ಫ್ರೆಂಡ್ಸ್, ಯೂನಿಕ್ ಆಗಿ ಕಾಣುತ್ತೆ. ಆನಂತರ ಇದನ್ನ ಸೇವ್ ಮಾಡಿಕೊಂಡು ನಿಮಗೆ ಸ್ಟ್ರೋಕ್ ಬೇಕಂದರೆ ಸ್ಟ್ರೋಕು ಯಾವ ರೀತಿ ಬೇಕೋ ಆಪ್ಷನ್ಗಳು ಅವನ್ನ ಕೊಡ್ಕೋಬೋದು. ನಾನು ಆಪ್ಷನ್ ಕೊಡಲ್ಲ, ನಿಮ್ಗೆ ತೋರ್ಸೋಕ್ಕೋಸ್ಕರ ಯಾವ ರೀತಿ ಕಾಣುತ್ತೆ ಅಂತ ತೋರ್ಸೋಕ್ಕೋಸ್ಕರ ನಿಮಗೆ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಅಷ್ಟೇನು ಚೆನ್ನಾಗಿ ಕಾಣಲ್ಲ, ಯಾವ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಆನಂತರ ನೀವು ಎಡಿಟ್ ಮಾಡೋ ವೀಡಿಯೋಗಳಿಗೆ ಈ ಲೋಗೋಗಳನ್ನ ಹಾಕಬೇಕು ಅಂದರೆ ನೀವು ಟ್ರಾನ್ಸ್ಪರೆಂಟ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆಂಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಟ್ರಾನ್ಸ್ಪರೆಂಟ್ ಮಾಡ್ಕೋಬೇಕು ಅಂದರೆ ಅದೇನಂಥದ್ದು ಈಸಿ ಫ್ರೆಂಡ್ಸ್. ಲಾಸ್ಟ್ ಐಕನ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ ಆಪ್ಷನ್ಗಳು ಅವೈಲೇಬಲ್ ಆಗ್ತವೆ ಫ್ರೆಂಡ್ಸ್. ಅಲ್ಲಿ ಇದಕ್ಕೆ ಸೆಕೆಂಡ್ ಆಪ್ಷನ್ ಇದೆ ಟ್ರಾನ್ಸ್ಪರೆಂಟ್, ಅದನ್ನು ಕ್ಲಿಕ್ ಮಾಡ್ಕೊಳ್ತೀವಿ. ಇಷ್ಟೇ ಫ್ರೆಂಡ್ಸ್, ಈಸಿ ಇರುತ್ತೆ. ಅನಂತರ ನಾವು ಸೇವ್ ಮಾಡ್ಕೊಂಡು ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ರೆಜಲ್ಯೂ ಕ್ವಾಲಿಟಿ ಬಂದು ಐ ಎಲ್ ಇಟ್ಕೊಂಡು ಸೇವ್ ಟು ಗ್ಯಾಲರಿ ಮೇಲೆ ಕೊಡೋಣ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಈಸಿ ಇದೆ. ನೋಡೋಣ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಿಂಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.